ಬ್ರೇಕ್ನ ನಂತರ ಮತ್ತೆ ಕವರ್ ಸ್ಟೋರಿಗೆ ಸ್ವಾಗತ. ಬೆಂಗಳೂರಲ್ಲಿ ಒಬ್ಬ 20-30 ಮನೆಯ ಯಜಮಾನ ಆಗಲು ಸಾಧ್ಯನಾ? ಆದರೆ ಕೊಳಚೆ ನಿರ್ಮೂಲನ ಮಂಡಳಿಯ ಭ್ರಷ್ಟ ಅಧಿಕಾರಿಗಳಿಂದ ಇದು ಸಾಧ್ಯ ಆಗಿದೆ. ಅದು ಹೇಗೆ, ಎಲ್ಲಿ ಅಂತ ವಿವರಿಸ್ತೀನಿ ಬನ್ನಿ. ಅಧಿಕಾರಿಗಳಿಂದಲೇ ಗೋಲ್ಮಾಲ್, ಬಡವರ ಮನೆಯನ್ನೇ ಮಾರ್ತಿದ್ದಾರೆ, ಕೋಟಿ ಕೋಟಿ ಲೂಟಿ ಮಾಡ್ತಿದ್ದಾರೆ. ಕೊಳಚೆ ನಿರ್ಮೂಲನಾ ಮಂಡಳಿ ಬಡವರಿಗೆ ಸಾವಿರಾರು ಮನೆ ಕಟ್ಟುತ್ತೆ, ಆದರೆ ಅದನ್ನ ನ್ಯಾಯಯುತವಾಗಿ ಫಲಾನುಭವಿಗಳಿಗೆ ಹಂಚಲ್ಲ. ಬದಲಾಗಿ ಅಧಿಕಾರಿಗಳೇ ಅಲ್ಲಿ ಭಾರಿ ಗೋಲ್ಮಾಲ್ ಮಾಡ್ತಿದ್ದಾರೆ. ಸ್ಲಮ್ ಬಾರ್ಡ್ ಅವ್ರದೇ ತಪ್ಪು ಅಂತ ನಾವು ಮೇನ್ ಆಗಿ ಹೇಳ್ತೀವಿ. ನಾವು ಇದಕ್ಕೆ ನಮ್ಮ ಎಲ್ಲ ಜನನ ಬಲಿ ಕೊಡಕ್ ನೋಡ್ತಾ ಇದ್ದಾರೆ. ಅಧಿಕಾರಿಗಳು ಬಡವರ ಮನೆಯನ್ನು ಲಕ್ಷಾಂತರ ರೂಪಾಯಿಗೆ ಮಾರುತ್ತಿದ್ದಾರೆ ಅನ್ನೋ ಆರೋಪ ಬಲವಾಗಿ ಕೇಳಿ ಬರುತ್ತಿದೆ. ಇದಕ್ಕೆ ಸಾಕ್ಷಿ ಹುಡುಕಲು ನಾವು ಮತ್ತೆ ಲಗ್ಗೆರೆಯಲ್ಲಿರೋ ಕೊಳಚೆ ನಿರ್ಮೂಲನಾ ಮಂಡಳಿ ನಿರ್ಮಿಸಿದ ವಸತಿ ಸಮುಚ್ಚಯಕ್ಕೆ ಲಗ್ಗೆ ಇಟ್ಟಿವಿ. ಅಲ್ಲಿ ನಮಗೆ ಅಚ್ಚರಿ ಕಾದಿತ್ತು. ಹೌದು, ಇಲ್ಲಿನ ಹೆಚ್ಚಿನ ನಿವಾಸಿಗಳು ಬಾಡಿಗೆದಾರರು, ಕೆಲವರು ಭೋಗ್ಯಕ್ಕೂ ಇದ್ದಾರೆ. ಒಂದು ಹತ್ತತ್ತು ಮನೆ ಬೇಕಾಗಿರೋಷ್ಟು ಬೀಗಗಳನ್ನ ಹಾಕೊಳ್ತಾ ಇದ್ದಾರೆ. ಅವ್ರೇನ್ ಮಾಡ್ತಾ ಇದಾರೆ, ಬೇಕಾದವ್ರಿಗೆ ತಂದು ಬಾಡಿಗೆಗೆ ಬಿಡೋದು, ಲೀಸ್ಗೆ ಬಿಡೋದು. ದುರಂತ ಅಂದ್ರೆ ಇಲ್ಲಿನ ಹೆಚ್ಚಿನ ಮನೆಗಳನ್ನ ಬಾಡಿಗೆಗೆ ಕೊಟ್ಟಿರೋದು ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧಿಕಾರಿಗಳು ಮತ್ತು ದಲಿತ ಉದ್ಧಾರಕರಂತೆ ಪೋಸ್ ಕೊಡೋ ಕೆಲ ನಾಯಕರು. ಆಯುಕ್ತರೇ ಅಸಹಾಯಕರು. ಇಲ್ಲಿ ಇಷ್ಟೊಂದು ಅನ್ಯಾಯ ಹಗರಣಗಳು ನಡೆಯುತ್ತಿದ್ರೂ ಆಯುಕ್ತರು ಮಾತ್ರ ಕೂಲ್ ಆಗಿದ್ದಾರೆ. ಅಲ್ಲಿನ ಅಕ್ರಮ ನಿವಾಸಿಗಳನ್ನು ತೆರವುಗೊಳಿಸುವ ಯಾವ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ. ಈ ಬಗ್ಗೆ ಅವರ ಗಮನ ಸೆಳೆದ್ರೆ ಅವರಂತಾರೆ, ಹೇಳಿ ಅವ್ರ ಹೆಸರು ಇವ್ರ ಹೆಸರು ಅಂತ ಹೇಳಿ ಎಂ ಎಲ್ ಎ ಹೆಸರನ್ನು ಕೆಡಿಸಿದ್ದಾರೆ. ಈ ಜನಪ್ರತಿನಿಧಿ ಹೆಸರು ನಡುಕಿನವರು 10 ಕೆಡಿಸಿದ್ರೆ 20 ಕೆಡಿಸ್ಯಾರೆ, ಮಂಡಳಿ ಹೆಸರು ಕೆಡಿಸಿದ್ದಾರೆ, ಅವ್ರ ಹೆಸರು ಕೆಡಿಸಿದ್ದಾರೆ. ಸೊ ಹೀಗಾಗಿ ಐ ಆಮ್ ನಾಟ್ ಗೋಯಿಂಗ್ ಟು ಬ್ಲೇಮ್ ಎನಿಬಡಿ. ವಸತಿ ಸಚಿವರೇ ಏಳಿ ಎದ್ದೇಳಿ, ನೂತನ ವಸತಿ ಸಚಿವರೇ ಏಳಿ ಎದ್ದೇಳಿ, ಕೊಳಚೆ ನಿರ್ಮೂಲನ ಮಂಡಳಿಯಲ್ಲಿ ತುಂಬಿರೋ ಕೊಳಕನ್ನು ದೂರ ಮಾಡಿ, ಈ ಅಮಾಯಕರಿಗೆ ನ್ಯಾಯ ಒದಗಿಸಿ, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಿ. ವಸತಿ ಸಚಿವರೇ, ನೀವೇನೋ 2 ಮಹಡಿ ಮನೆಯಲ್ಲಿ ಬೆಚ್ಚಗಿದ್ದೀರಾ, ಆದರೆ ಈ ಬಡವರೇನು ತಪ್ಪು ಮಾಡಿದ್ದಾರೆ? ತಪ್ಪು ಮಾಡಿರೋದು ನಿಮ್ಮ ಇಲಾಖೆಯ ಭ್ರಷ್ಟ ಅಧಿಕಾರಿಗಳು. ಸಿನಿಮಾದಲ್ಲಿ ನೀವು ಅದೆಷ್ಟೋ ಮಂದಿಗೆ ಹೊಡೆದಾಡಿ ಬಡೆದಾಡಿ ಬಡವರಿಗೆ ಸೂರು ಕೊಟ್ಟು ಹೀರೋ ಅನ್ಸ್ಕೊಂಡಿದ್ದೀರ. ಇಲ್ಲೂ ಕೂಡ ನಿಮ್ಮ ಹೀರೋಯಿಸಂ ತೋರಿಸಿ, ಈ ಬಡವರಿಗೆ ಮನೆಯ ಹಕ್ಕನ್ನು ದಕ್ಕಿಸಿಕೊಡಿ. ಇದೇ ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿಯವರೆಗೆ ನಿಮಗೇನಾದರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್ ಹತ್ತಿರ, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.